ಜೈ ಶ್ರೀರಾಮ್, ಎಲ್ಲರಿಗು ನಮಸ್ತೆ. ನಮ್ಮನೆ ಹೀರೋಯಿನ್ ರೀ ಇವಾಗ ಪ್ರೆಸೆಂಟ್. ಸ್ಯಾರಿ ಉಡಿಸ್ತಾ ಇದ್ದಾರೆ ಈಗ. ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ಎಲ್ಲ. ಹೆಂಗ್ ನೋಡಕ್ಕಂತ ನೋಡಕ್ಕ ಕ್ಯಾಮ್ರಾಗೆ ಫೋಟೋಶೂಟಿಗೆ ನತ್ತಾಳ ಆಳ್ತಾಳ ಗೊತ್ತಿಲ್ಲ ರೀ. ಕೋಪಗೊಂಡಿದ್ದಾರೆ ಮಾಮ. ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋಣ ಬನ್ನಿ ಫ್ರೆಂಡ್ಸ್. ಮಮ್ಮಿ ಇಂದ್ರ ಕಳ್ಕೊಂಡ್ಬಿಟ್ಟಿದ್ದಾಳೆ, ಹುಡುಕ್ತಾ ಇದ್ದಾಳೆ. ವಾವ್, ನಿಂದೆ ದೃಷ್ಟಿ ನೋಡಮ್ಮ. ಡ್ಯಾನ್ಸರು ಸಿಂಗರ್ ಎಲ್ಲ ಆಗಿ ಚೇಂಜ್ ಆಗ್ಯಾಳ. ಶಾಕುಂತ್ಲಿ ಸಿಕ್ಕಳು ಸುಮ್ ಸುಮ್ನೆ ನಕ್ಕಳು ಶಾಕಾಯ್ತು ನರನಾಡಿ ಒಳಗೆ. ಜೈ ಶ್ರೀರಾಮ್, ಎಲ್ಲರಿಗೂ ನಮಸ್ತೆ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರ, ನಮ್ಮ ಪಾಪುಗ ಶಾಕುಂತಲೆ ಮಾಡಕುಂತೀವಿ, ಹೆಂಗ್ ರೆಡಿ ಮಾಡ್ತೀವಿ ಮತ್ತೆ ಹೆಂಗ್ ಫೋಟೋ ಶೂಟ್ ಮಾಡ್ತೀವಿ ಅಂತ. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ, ಹೆಂಗೈತಿ ಅಂತ ಕಮೆಂಟ್ ಮಾಡ್ರಿ. ಹಂಗ ನಮ್ಮ ಕ್ಯೂಟಿ ಹೆಂಗ್ ಕಾಣ್ತಾಳ ಅಂತ ಕಮೆಂಟ್ ಮಾಡ್ರಿ. ಈಗಾಗ್ಲೇ ಮೆಲ್ಲಕ್ ರೆಡಿ ಆಗಂತಾಳ, ತೋರಿಸ್ತೀನಿ ನೋಡ್ರಿ. ಇಲ್ಲೋಡ್ರಿ, ನಮ್ಮ ಅಪ್ಪಾಜಿ ಎಷ್ಟ್ ಚಂದ ಕಾಣ್ಸಕಂತೈತಿ. ಇನ್ನೇನ್ ರೆಡಿ ಆಗ್ತಾರೋ, ಇನ್ನೇನು ಹೀರೋಯಿನ್ ಅವರು ಲೇಟ್ ಆಗ್ತಿದೆ ಅಂತ. ಅವ್ರ ಮಮ್ಮಿ ನೋಡ್ರಿ. ಅಯ್ಯ ಮಮ್ಮಿ, ಈಗ ರೆಡಿ ಮಾಡಕ್ ಇಲ್ಲೊಬ್ರು ಇದಾರೆ ನೋಡಿ. ಇವ್ರೇ ಯಾರು? ಇವ್ರು ಸೂತ್ರಧಾರಿ, ಡಿಸೈನರ್, ಪಾತ್ರಧಾರಿ, ಯಾರೆಲ್ಲ ಡಿಸೈನರ್ ರೀ ಇವ್ರು. ಇವ್ರು ಫುಲ್ ಆರ್ಟಿಸ್ಟ್ ಆಕ ಹೀರೋಯಿನ್. ನಮ್ಮನೆ ಹೀರೋಯಿನ್ ರೀ ಇವಾಗ ಪ್ರೆಸೆಂಟ್. ಅಕ್ಕ ಸರಿ, ಹೆಂಗ್ ಕಾಣ್ಸಕ್ರಿ ನಮ್ ಕೃಷ್ಣಿ? ದೃಷ್ಟಿ ಹಾಕ್ಬಿಡಿ. ಇವಾಗ ಹೊಸಾದ್ ಒಂದ್ ವೇಲ್ ತಗೊಂಡ್ ಬಂದಿವಿ, ಅದ್ರೊಳಗ ಸುತ್ತಾ ಇದಾರೆ. ನೋಡ್ರಿ, ನಮ್ಮ ಅಕ್ಕನ ಎಷ್ಟು ಒದ್ದಾಡಿದ್ರು ಬಿಡ್ಲಾರ ಕಷ್ಟಪಟ್ಟು ರೆಡಿ ಮಾಡಕಂತಾರ. ಯಾಕಂದ್ರೆ ಮುಂದೆ ಮೆಮೊರೀಸ್ಗೆ ಇರುತ್ತಲ್ಲ, ಅದಕ್ಕೋಸ್ಕರ. ಮತ್ತೆ ಅವಳಿಗೆ ಸ್ವಲ್ಪ ಸೌಂಡ್ ಮಾಡಿದ್ರೆ ಸುಮ್ಮನೆ ಆಗ್ತಾಳೆ, ಅದಕ್ಕೆ ಇವಾಗ ಸೌಂಡ್ ಮಾಡಿದ್ರಿ ನೋಡ್ರಿ. ಒಂದು ಗೊಂಬಿ ತಗಂಡು ನಗಕುಂತಾಳೆ. ಹೀರೋಯಿನ್ ಅವರು ಬಹಳ ಸ್ಯಾರಿ ಉಡಿಸ್ತಾ ಇದ್ದಾರೆ ಈಗ. ನಮ್ ರೇಷ್ಮಗ ಜಾಸ್ತಿ ಆಸರಿ ಶಾಕುಂತಲೆ ಮತ್ತೆ ಸಾಯಿಬಾಬಾ ಒಂದು ರೀ, ಬರೀ ಅಯ್ಯಪ್ಪ ಸ್ವಾಮಿಯ ಅದು ಒಂದು, ಆಂಜನೇಯ ಒಂದು, ಇವೆಲ್ಲ ಒಂದ್ ಇಯರ್ ಒಳಗ ಮಾಡ್ಬೇಕಂತಂದು. ಇವತ್ತಂತೂ ಶಾಕುಂತಲೆ ಆಗಕುಂತಾಳೆ. ಎಷ್ಟೋ ದಿನ ಆಯ್ತಿದ್ದು ನಾವು ಪ್ಲಾನ್ ಮಾಡಿ. ಎಷ್ಟೋ ದಿನ ಅಂದ್ರೆ ಇವಾಗ ಈಗ ಒಂದು 15 ಡೇಸ್ ಇಂದ ಅನ್ಕೊಳಕುಂತ. ಏ ಆಗ್ಲೇ ನೋಡ್ರಿ ನಮ್ ಕ್ಯೂಟಿ ಹೆಂಗ ಆಗಕುಂತಾಳ. ಮಮ್ಮಿ, ಅಪ್ಪಾಜಿ ಎಷ್ಟು ಕಷ್ಟ ಪಡ್ತಿದ್ದಾರೆ ನೋಡಿ ಎಲ್ಲ. ಹೆಂಗ್ ನೋಡಕುಂತ ನೋಡಕ ಕ್ಯಾಮ್ರಾಗೆ. ಅಪ್ಪಾಜಿ ವಾಯ್ ಸ್ವಲ್ಪ ಕೇಳಿಸಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ಇದು ಫ್ಯಾನ್ ಹಾಕ್ಲೇಬೇಕ, ಇಲ್ಲಾಂದ್ರೆ ಅಳ್ತಾಳ ಅವಳು. ಅವ್ರ ಮಮ್ಮಿ ನೋಡ್ರಿ ಎಷ್ಟು ತ್ರಾಸ್ ತಗೋ. ಎದು ನೋಡಿದ್ರೆ ಬಟ್ ಬಾಯಾಗಿ ಇಟ್ಕೊಳಕ್ ಇದು ಮಾಡ್ತೈತ್ರಿ, ಬರೀ ಬಟ್ ಬಾಯಿ ಒಳಗೆ ಇಟ್ಕೊಳತ್ತ. ಸೌಂಡ್ ಮಾಡ್ಲೇಪ್ಪ ಮಮ್ಮಿ. ಓಯ್ ಅಪ್ಪಾಜಿ, ಇನ್ನು ಏನ ಫೋಟೋಶೂಟಿಗೆ ನತ್ತಾಳ ಆಳ್ತಾಳ ಗೊತ್ತಿಲ್ಲ ರೀ. ರೆಡಿ ಅಂತೂ ಮಾಡಕ್ ಅಂತಾರ ಅಲ್ಲಿ ನೋಡ್ರಿ, ಏನೇನ್ ಮಾಡಕ್ ಅಂತಾರಲ್ಲಿ ಸೈಡ್ ಸಿಕ್ಸಿದ್ರಿ. ಈಗ ನೋಡಿ ಫ್ರೆಂಡ್ಸ್, ಇದು ನಾವು ನಿನ್ನೆ ತಂದಿರೋದು ಮಲ್ಲಿಗು, ಇವಾಗ ಲೈಟ್ ಆಗಿ ಆಗ್ಲೇ ಅಳ್ಳಿ ಬಿಟ್ಟೈತಿ. ಯಾಕಂದ್ರೆ ನಿನ್ನೆ ಏನಾಗಿತ್ತಲ್ಲ, ನಿನ್ನೆ ಯಾಕಂತ ಬಿಟ್ವಿ, ನಿನ್ನೆ ಎದಕ್ಕ ಬಿಟ್ವಲ್ಲ, ಮಗ್ಗಿ ಹೋಗಿ ಹೂವ ಆದ್ರೂ ಪರವಾಗಿಲ್ಲ, ಒಂದ್ ರೇಂಜ್ ಅದ ಸರಿ. ಆದ್ರೂ ವೈಟ್ ಇರ್ಬೇಕಾಗಿತ್ತು, ಕಲರ್ ಹಾಕ್ಬಿಟ್ಟಾರ
ಅಪ್ಪಾಜಿ ಸಿಟ್ಟಿಗೆದ್ದರೆ ಸಿಟ್ಟಿಗೆದ್ದಿರೇನ್ರಿ ಬೆಕ್ಕು ಬಂತು ಸಬ್ಸ್ಕ್ರೈಬ್ ಮಾಡಣ್ಣಮ್ಮ ಇವ ನನ್ ಬೈತರ ನೀ ಅಂದ್ರು ಬೈತರ ಸುಮ್ನೆ ಹೇಳಿ ನಾನು ಈ ತರ ಮಾಡಿ ಸುತ್ತಿ ಸುತ್ತಿ ಕುಂದಿರ್ತಿರ್ತಾರ ನಾಳೆ ಅಳ್ತೀರಿ ನಮಗ ಬರದ ನಾಳೆ ಫೋಟೋಶೂಟ್ ಮಾಡಿಲ್ಲ ಅಂದ್ರ ಜಗಳ ಮಾಡ್ತೀರಿ ಎಲ್ಲ ಹೂ ಎಲ್ಲ ಫೋಟೋಶೂಟ್ ಮಾಡಿ ಒಟ್ಟು ಸೌಂಡ್ ಬೇಕ್ ನೋಡ್ರಿ ಮಕ್ಕನ ಕುಂತ್ರ ಅಂತರು ಒಂದ್ ಸಂಗೀತ ಕಾರ್ಯಕ್ರಮ ಅದು ಇದು ಬಾರ್ಸದು ಎಲ್ಲ ಹಂಗ ಇಲ್ಲ ಹಂಗೆ ಮಾಡ್ಬಿಡ್ಬೇಕಿಲ್ಲ ಹಂಗ ಹಂಗೆ ಮಾಡ್ತೀನಿ ಹೇಗ್ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನ್ ಮಾಡ್ತಿದ್ದಾಳೆ ನೋಡಿ ಕೈ ಬೈದಲ್ಲ ಬೈದಲ್ಲ ಸಿಟ್ಟಿಗೆಂದು ನೋಡ್ರಿ ಮಾಡದ್ ಮಾಡಿ ಕಿತ್ಬಿ ಹೆಂಗ್ ನೋಡ್ತಾಳೆ ಬನ್ನಿ ಬನ್ನಿ ಎದ್ದೇಳಿ ತೋರ್ಸಿ ನೋಡಿ ಎಷ್ಟು ತೋರ್ಸಿ ತೋರ್ಸಿ ಓಯ್ ಕ್ರಿಶು ಅಪ್ಪಾಜಿ ಅಪ್ಪಾಜಿ ಇಲ್ಲ ಮಮ್ಮಿ ಇಲ್ಲ ಇನ್ನೇನಾಯ್ತು ಫೋಟೋಶೂಟ್ ಮಾಡ್ತಾರೆ ಈಗ ಇದೇ ನೋಡ್ರಿ ಬ್ಯಾಕ್ ಗ್ರೌಂಡ್ ಯಾಕಂದ್ರೆ ಡಾರ್ಕ್ ಆಗಿರ್ಲಿ ಅಂತಂದು ನಮ್ಮಣ್ಣ ಈವೆಂಟ್ ಮಾಡ್ತಾನೆ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಎಲ್ಲ ಸಾಮಾನು ತಗೊಂಡ್ ಬಂದಿದ್ದಾನ ಸ್ಟಾರ್ಟ್ ಮಾಡಿದಾನ ಇಲ್ಲೇ ನಮ್ಮ ಊರ್ ಸೈಡ್ ಅವ್ರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ನೋಡಿ ನಮ್ಮ ಅಮ್ಮ ಅವರು ಮಾವ ನೋಡ್ರಿ ಒಂದ್ ಕೆಲ್ಸ ಮಾಡಲ್ಲ ನಮ್ಮ ಮಾವನ ಬಗ್ಗೆ ನೆಗೆಟಿವ್ ಹೇಳಿದ್ದೀನಿ ಅಂತ ಕೋಪಗೊಂಡಿದ್ದಾರೆ ಮಾಮ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಿದ್ದಾಳೆ ನೋಡಿ ಶಾಕುಂತಲೆ ಮಮ್ಮಿ ಕಳ್ಕೊಂಡ್ಬಿಟ್ಟಿದ್ದಾಳೆ ಹುಡುಕ್ತಾ ಇದ್ದಾಳೆ ಅವ್ರೊಂದ್ ಸಣ್ಣ ರಿಂಗ್ ಇವರಿಗೆ ಮುರು ಚುಚ್ಚಿಸ್ತಾರೆ ಇನ್ನೊಬ್ಬರಿಗೆ ಹಾಡಾಡಕ ಒಂದು ಶಾಕುಂತ್ಲಿ ಸಿಕ್ಕಳು ಸುಮ್ ಸುಮ್ನೆ ನಕ್ಕಳು ಶಾಕಾಯ್ತು ನರ ನಾಡಿ ಒಳಗೆ ದುಷ್ಯಂತ ಆಗಲ ಅಕ್ಕಿ ನಿಜ ಹಾಡ್ ಅಂದ್ರೆ ಇಷ್ಟ ರೀ ಫಸ್ಟ್ ಇಂದ ಕನ್ನಡಿ ಅಂದ್ರೆ ದೃಷ್ಟಿ ನೋಡಮ್ಮ ಅಪ್ಪಾಜಿ ಅಯ್ಯೋ ಹೂವ ನೋಡ್ರಿ ಎಲ್ಲ ಶಾಕುಂತಲೆ ಹೂವು ಎಲ್ ಬೇಕಾರಲ್ ಬಿಳತ್ತವ್ರಿ ಅಯ್ಯೋ ಅಕ್ಕ ನಿನ್ ರೋಸ್ ತಿನ್ನತ್ತಳಕ್ಕ ತಗಿ ಇಲ್ಲ ಅಲ್ಲಿ ತಗ್ದಾಳಿ ನಮ್ ಕೃಷ್ಣಿ ಬಂದಾಗಿಂದ ನಮ್ ರೇಷ್ಮಾ ಡ್ಯಾನ್ಸರ್ ಸಿಂಗರ್ ಎಲ್ಲ ಆಗಿ ಚೇಂಜ್ ಆಗ್ಯಾಳ ತ್ರಾಸ ಆಗೈತ್ ನಿಮಗೆ ಕೈ ಕಲ್ಸಲ್ರಿ ಸ್ಟಾರ್ಟ್ ಮಾಡ್ತೀವಿ ಫೋರ್ ಮಂತ್ಸ್ ಈಗ ನಮ್ಮ ಅಮ್ಮಂದ ಫೈವ್ ಮಂತ್ ಇನ್ ಫೋಟೋ
ಇನ್ನೇನು ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ತೀವಿ. ನಮ್ ಕೃಷ್ವಿಗೆ ಇರಿಟೇಟ್ ಆಗಿ ಅವಳು ಅಳಕ್ ಸ್ಟಾರ್ಟ್ ಮಾಡಿಲ್ಲ. ಜಾಸ್ತಿ ಫೋಟೋಸ್ ತೆಗಿಯಕ್ಕಾಗಿಲ್ಲ, ತೆಗೆದ್ವಿ ಅಂದ್ರು ಎಲ್ಲ ಹೂ ಎಲ್ಲ ಬಿದ್ದೋದ್ವು ಅಂದ್ರು. ಒಂದೊಂದು ಕ್ಯಾಚ್ ಮಾಡಿದ್ವಿ, ಇವಾಗ ನೆಕ್ಸ್ಟ್ ಆ್ಯಡ್ ಮಾಡಿರ್ತೀನಿ ನೋಡ್ರಿ. ಎಲ್ಲ ನಮ್ಮ ಮಾಮನ ಫೋಟೋಶೂಟಿಗೆ ಭಾಳ ಹೆಲ್ಪ್ ಮಾಡಕ್ಕಂತಿದ್ರು. ಫೋಟೋ ತೆಗಿಬೇಕಾದ್ರೆ ವಿಡಿಯೋ ಕ್ಯಾಚ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಫೋಟೋಸ್ನೇ ಆ್ಯಡ್ ಮಾಡಿದ್ವಿ. ನಮ್ಮ ಶಾಕುಂತಲೆ ಹೆಂಗೆ ಕಾಣಿಸ್ಕೊಂತಾಳ, ಫೋಟೋಸ್ ಹೆಂಗೆ ಬಂದಾವ ಅಂತ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.